ಎಸ್, ಒಂದು ಹೃದಯ ವಿದ್ರಾವಕ ಹಾಗೂ ದಾರುಣ ಘಟನೆಯ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಇದೆ. ಆರತಕ್ಷತೆಯ ಸಂದರ್ಭದಲ್ಲಿ ವಧು ಕುಸಿದು ಬಿದ್ದಿದ್ದಾಳೆ, ನಂತರ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ. ಎಸ್, ಆರತಕ್ಷತೆಯಲ್ಲಿ ಕುಸಿದು ಬಿದ್ದು ಅಸ್ವಸ್ಥವಾಗ್ತಾಳೆ ಮದುಮಗಳು. ನಿಮ್ಹ್ಯಾನ್ಸ್ನಿಂದ ಬ್ರೈನ್ ಡೆಡ್ ಅಂತ ವೈದ್ಯರು ಘೋಷಣೆ ಮಾಡ್ತಾರೆ. 26 ವರ್ಷದ ಚೈತ್ರ ಮದುವೆಯ ಖುಷಿಯಲ್ಲಿ, ಮದುವೆಯ ಸಂದರ್ಭದಲ್ಲಿ ಬಾಳಿ ಬದುಕಬೇಕಾದಂತಹ 26 ವರ್ಷದ ಚೈತ್ರ ಅಸ್ವಸ್ಥಳಾಗ್ತಾಳೆ. ಚೈತ್ರಳ ಅಂಗಾಂಗದಾನಕ್ಕೆ ಇದೀಗ ಪೋಷಕರು ನಿರ್ಧಾರ ಮಾಡಿದ್ದಾರೆ. ಹಾಗೆ ಇಂತಹ ಘೋರ ಘಟನೆ ಇದು. ಮದುವೆಯ ಸಂದರ್ಭದಲ್ಲಿ ಆರತಕ್ಷತೆಯಲ್ಲಿ ರಿಸೆಪ್ಷನ್ ಸಂದರ್ಭದಲ್ಲಿ ಕುಸಿದು ಬಿದ್ದಂತಹ ಹೆಣ್ಣುಮಗಳು ಬಾಳಿ ಬದುಕಿ ಜೀವನದ ಎಲ್ಲ ಸುಖಗಳನ್ನು ಕಾಣಬೇಕಾಗಿದ್ದಂತಹ ಹೆಣ್ಣುಮಗಳು ಚೈತ್ರ, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಚೆರುವು ಗ್ರಾಮದ ಚೈತ್ರ, ರಾಮಪ್ಪ ಹಾಗೂ ಅಕ್ಕಮ್ಮ ಅನ್ನುವರ ಏಕೈಕ ಪುತ್ರಿ ಚೈತ್ರ. ಫೆಬ್ರವರಿ 6ನೇ ತಾರೀಕು ಶ್ರೀನಿವಾಸಪುರ ಪಟ್ಟಣದಲ್ಲಿ ಮದುವೆ ನಿಗದಿಯಾಗಿರುತ್ತೆ. ಶ್ರೀ ಮಾರುತಿ ಸಭಾಭವನದಲ್ಲಿ ಆರತಕ್ಷತೆ ನಡೀತಾ ಇರುತ್ತೆ. ಬೆಂಗಳೂರು ಮೂಲದ ಕಾರ್ತಿಕ್ ಅನ್ನೋರ ಜೊತೆ ಮದುವೆ ನಿಶ್ಚಯ ಆಗಿರುತ್ತೆ. ಆದರೆ ಅಚಾನಕ್ಕಾಗಿ ಆಕೆ ಕುಸಿದು ಬಿದ್ದು ಬೀಳ್ತಾಳೆ. ಆಸ್ಪತ್ರೆಗೆ ಪೋಷಕರು ಆಕೆಯನ್ನು ದಾಖಲು ಮಾಡ್ತಾರೆ, ಆದರೆ ಡಾಕ್ಟರು ಬ್ರೈನ್ ಡೆಡ್, ಇನ್ನು ಯಾವುದೇ ರೀತಿಯಾದಂತಹ ಬದುಕುವ ಸೂಚನೆ ಇಲ್ಲ ಅನ್ನುವಂತಹದನ್ನು ವೈದ್ಯರು ತಿಳಿಸ್ತಾರೆ. ಚೈತ್ರಾರ ಅಂಗಾಂಗ ದಾನದ ಬಗ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೂಡ ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಎಂಎಸ್ಸಿ ಪದವೀಧರೇ ಆಗಿದ್ದಂತಹ ಚೈತ್ರಾರ ನಿಧನಕ್ಕೆ ಶ್ರೀನಿವಾಸಪುರ ಜನತೆ ಕೂಡ ಕಂಬನಿ ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇದ್ದೀರಿ ಆಕೆಯ ಫೋಟೋವನ್ನು. ಇದೇ ಹುಡುಗಿ ಚೈತ್ರ, 26 ವರ್ಷದ ಚೈತ್ರ. ಆರತಕ್ಷತೆಯ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಕುಸಿದು ಬೀಳ್ತಾಳೆ. ನಂತರ ಆಸ್ಪತ್ರೆಗೆ ದಾಖಲಿಸಿದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ. ಸೊ ಇದು ನಡೆದಿರುವಂಥ ಘಟನೆ ನೋಡಿ, ಏನೇನೆಲ್ಲ ಇಂತಹ ದಾರುಣ ಘಟನೆಗಳು ನಡೆದು ಹೋಗುತ್ತೆ. ಏನು ಪಾಪ ಮಾಡಿದರು, ಯಾರಿಗೆ ಈ ಒಂದು ಸಾವಿನ ಅಥವಾ ಈ ಒಂದು ಹಠಾತ್ತನೇ ಈ ದುರ್ಮರಣದ ಒಂದು ಯಾರ ಕಾರಣ ಇದಕ್ಕೆ ಅಂತ ಹೇಳಬೇಕಾಗತ್ತೆ. ಇದು ವಿಧಿ ಅಂತ ಹೇಳಬೇಕಾಗತ್ತಾ, ಹಣೆ ಬರಹ ಅಂತ ಹೇಳಬೇಕಾಗತ್ತಾ, ಯಾರನ್ನ ದೂಷಣೆ ಮಾಡೋದು ಇದಕ್ಕೆ? ಇಂತಹ ಸಾವುಗಳಿಗೆ, ಸಾವಿಗೆ ಯಾರೂ ಕೂಡ ಹೊಣೆಗಾರರಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗತ್ತೆ. ಸೊ ಇಂತಹ ಘಟನೆ ನಡೀಬಾರದಾಗಿತ್ತು, ಅಂದರೆ ನಡೆದು ಹೋಗಿದೆ. ಏನು ಕಾರಣ ಅನ್ನೋದು ಗೊತ್ತಿಲ್ಲ. ಬ್ರೈನ್ ಡೆಡ್ ಅಂತ ಡಾಕ್ಟರ್ ಡಿಕ್ಲೇರ್ ಮಾಡ್ತಾರೆ. ಎಷ್ಟು ಸಂಕಟ ಆಗಿರಬೇಕು ತಂದೆ ತಾಯಿಗೆ. ಫೆಬ್ರವರಿ 6ನೇ ತಾರೀಕು ಮದುವೆ ನಿಶ್ಚಯ ಆಗಿತ್ತು ನೋಡಿ, ಅದರ ಲಗ್ನ ಪತ್ರಿಕೆಯನ್ನು ಗಮನಿಸ್ತಾ ಇದ್ದೀರಿ. ರಾಮಪ್ಪ ಹಾಗೂ ಅಕ್ಕಮ್ಮ ಅನ್ನುವರ ಏಕೈಕ ಪುತ್ರಿ, ಎಷ್ಟು ಸಂಕಟ ಆಗುತ್ತೆ. ಒಬ್ಬಳೇ ಮಗಳಿಗೆ ದೂರಿಯಾಗಿ ಮದುವೆ ಮಾಡ್ತಾಯಿದ್ರು, ಯಾಕೆ ಹೀಗಾಯಿತು, ಆರೋಗ್ಯ ಆಕೆಗೆ ಕೈ ಕೊಡ್ತಾ. ಸೊ ಇದೆಲ್ಲದೂ ಕೂಡ ಯಾರಿಗೂ ಕೂಡ ಹೀಗಾಗದೇ ಇರಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ. ಎಜುಕೇಶನ್ ಅಲ್ಲಿ ಹೆಂಗ್ ಓದ್ತಿರ್ತಾನೆ? ಚೆನ್ನಾಗಿ ಓದ್ತಿದ್ದಳಪ್ಪ. ಏನ ಚೈತ್ರ ಯಾಕನೇ ಏನೋ ನಮ್ಗೆ ಆಚಾರ ಆಗಿದ್ದೆಪ್ಪ, ಮದುವೆ ದಿನ ಹಂಗಾಯ್ತು. ಅಣ್ಣ ಫಸ್ಟು ಅವ್ರಿಗೆ ಹೆಂಗೆ ನಿಮ್ಮ ಹತ್ರ ಎಲ್ಲ ಒಡನಾಟ ಇತ್ತು? ಚೆನ್ನಾಗಿತ್ತಪ್ಪ. ಏನಿಲ್ಲಪ್ಪ, ಅವರು ಎಜುಕೇಶನ್ ಎಷ್ಟು ಮಾಡಿದ್ರ? MSc BEd. ಜಾಬ್ಗೆ ಹೋಗ್ತಿದ್ರ? ಅಲ್ಲಿ ಕೈವಾರ ಪ್ರಾಸ್ತಾರೆ. ಅಣ್ಣ ಅಲ್ಲಿ ಮದುವೆ ಮನೆಯಲ್ಲಿ ಏನಾಗಿತ್ತಲ್ಲ? ಏನಿಲ್ಲ, ಫೋಟೋ ತೆಗಿತಾ ಇದ್ರು. ಸುಮಾರು 10:30 ಟೈಮು ಚೆಕ್ ಅಂತ ಬಿಡ್ತೀವಿ.
ನಮ್ಮ ಮಾಮಾಜಿ ಮಕ್ಕಳೆಲ್ಲ ಡಾಕ್ಟರ್ ಎಂಡಿಗಳು, ನಮ್ಮ ಅಕ್ಕನ ಮಗಳು ಡಾಕ್ಟರ್, ಎಲ್ಲ ಬಂದು ನೋಡಿ ಚೆಕ್ ಅಂತ ಎನಿಮಾನ್ಸ್ ಕಟ್ಬಿಟ್ಟು ಅಲ್ಲಿ ನೋಡಿ ಸ್ಕ್ಯಾನಿಂಗ್ ತೆಗೆದು ಏನೋ ಮಾಡಿದ್ರು, ಎಲ್ಲ ಮಾಡಿ ನಮ್ಮನ್ನ ಮಾಡಕ್ಕ ಡಾಕ್ಟರ್ ಏನಂದ್ರಣ್ಣ ಕೊನೆಗೆ ಕೊನೆಗೆ ಸುಮ್ಮನೆ ನೋಡಪ್ಪ, ಬ್ರೈನ್ ಫುಲ್ ಡೆಡ್ ಆಗ್ಬಿಟ್ಟಿದೆ, ನಾವೇನು ಮಾಡೋಕ್ಕಾಗಲ್ಲ ನೋಡಿ, ಇದನ್ನೇನು ಡೊನೇಟ್ ಮಾಡಿ, ನಿಮ್ಮಲ್ಲ ನಿಮ್ಮಿಂದ ಒಂದು ಹತ್ತು ಜನ ಬದುಕೊಳ್ತಾರೆ ಹೇಳಿದ್ರು. ನಾಗರಾಜ್ ಅಂತ, ಚೈತ್ರ ಅಳ ಚಿಕ್ಕಪ್ಪ, ಏನು ಮೃತಪಟ್ಟರು ಚೈತ್ರ ಅವರ ಚಿಕ್ಕಪ್ಪ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ನಾಗರಾಜ್ ಅವರೇ. ನಮಸ್ಕಾರ ಸರ್. ಮೊದಲನೇದಾಗಿ ಸಾರಿ, ನಮ್ಮೆಲ್ಲರ ಕಡೆಯಿಂದನೂ ಕೂಡ ಈ ಘಟನೆ ಆಗಬಾರ್ದಾಗಿತ್ತು, ನಿಮ್ಮ ಕುಟುಂಬಕ್ಕೆ ಆಕೆಯ ಅಗಲಿಕೆಯನ್ನು ಭರಿಸುವಂತ ಶಕ್ತಿ ಕೊಡಲಿ ದೇವರು. ಏನಾಯ್ತು ಸರ್, ಏನಾಯ್ತು ಚೈತ್ರ ಅವರಿಗೆ? ಏನಾಗಲಿಲ್ಲ ಸರ್, ಅಭಿಷೇಕ ನಡೀತಾ ಇತ್ತು, ಅದರಲ್ಲಿ ಸ್ವಲ್ಪ ಮೂರ್ತಿ ಬಿದ್ದು ಹೋಗಿದ್ವಿ, ಅಲ್ಲಿ ಆಗಿದೆ ಅಂತ ಹೇಳಿದ್ರು, ಮತ್ತೆ ಡೆತ್ ಆಗಿದೆ ಸರ್. ಇದ್ದಕ್ಕಿದ್ದಾಗೆ ಹೀಗೆ ಹೆಂಗಾಯ್ತು? ಎಲ್ರಿಗೂ ಆಶ್ಚರ್ಯ ಆದರೆ, ಅಷ್ಟು ಚೆನ್ನಾಗಿದ್ದಂತ ಹುಡುಗಿ ಅಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಮದುವೆಗೆ, ಖುಷಿ ಖುಷಿ ಆಗಿದ್ರು, ಏನಾಯ್ತು ಸರ್? ಏನು ಇಲ್ಲ, ಬೇರೆ ಏನಾದ್ರು ತೊಂದರೆ ಇತ್ತ ಸರ್? ಇಲ್ಲ ಸರ್, ಏನ್ ತೊಂದರೆ ಇಲ್ಲ ಸರ್, ತುಂಬಾ ಚೆನ್ನಾಗಿದ್ಲು, ಎಲ್ಎಸ್ಸಿ ಓದ್ತಾ ಇದ್ಲು, ಟೀಚರ್ ಟ್ರೈನಿಂಗ್ ಹೋಗ್ತಾ ಇದ್ರು, ಚೆನ್ನಾಗಿದ್ವಿ ಸರ್, ಏನ ಅಂತ ಯಾವ್ದೇ ಒಂದು ತೊಂದರೆ ಇಲ್ಲ, ಮನೆಯಲ್ಲಿ ತೊಂದರೆ ಇಲ್ಲ ಅವ್ರಿಗೆ. ಅವಾಗ ಹುಡುಗಿ ಹುಡುಗನ ಇಷ್ಟಪಟ್ಟು ಮದುವೆ ಮಾಡ್ಬೇಕು ಅಂತ ಅವರು ಇಷ್ಟದಿಂದ ಇದ್ರು, ಒಂದು ವರ್ಷದಿಂದ ಅವ್ರಿಗೂ ಅದೇ ಇಬ್ರಿಗೂ ಚೆನ್ನಾಗಿತ್ತು, ಈಗ ಅಕಸ್ಮಾತ್ವಾಗಿ ಸ್ವಲ್ಪ ವಿಚಾರ ಆಗಿದೆ ಸರ್. ಈಗ ಅದು ಮದುವೆ ಮನೆಯಲ್ಲೇ ನಡೆದಿದ್ದ ಘಟನೆನಾ ನಾಗರಾಜ್ ಅವರ? ಹಾ, ಮದುವೆ ಮನೆಯಲ್ಲೇ ಸರ್, ರಿಸೆಪ್ಷನ್ ನೈಟ್ ಅಲ್ಲಿ, ಬೆಳಿಗ್ಗೆ ಮದುವೆ, ನೈಟ್ ಅಲ್ಲಿ 8:30-9 ಗಂಟೆಯಲ್ಲಿ ಈ ತರ ತುಂಬಾ ತೊಂದರೆ ಆಗಿದೆ. ಈಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರಲ್ಲ, ಆ ರೀತಿ ಈಗ ಘಟನೆ ಆಗ್ತಾ ಇದ್ದಾಗ ಏನಂದ್ರು ಡಾಕ್ಟರ್? ಏನಂದ್ರು? ಅದೇ ನಿಮಾನ್ಸ್ ಕರ್ಕೊಂಡು ಹೋಗಿ, ಮೈಂಡ್ ಮೈಂಡ್ಗೆ ಏನೋ ಇದೆ, ಆಗಿದೆ ಬ್ಲಾಕ್ ಆಗಿದೆ, ಮೈಂಡ್ ಬ್ಲಾಕ್ ಆಗಿದೆ, ಬ್ಲಡ್ ಬ್ಲಾಕ್ ಆಗಿದೆ, ಇಮ್ಡಿಯೇಟ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ನಮ್ಮ ಹುಡುಗರು ಸ್ವಲ್ಪ ಡಾಕ್ಟರ್ ಸರ್ಜನ್ ಓದ್ತಾ ಇದ್ದಾರೆ, ಅವರು ನೋಡ್ಬಿಟ್ಟು ಇಲ್ಲ, ಇಮ್ಡಿಯೇಟ್ಲಿ ನಾವು ನಿಮಾನ್ಸ್ಗೆ ಹೋಗ್ಬೇಕು ಅಂತ. ಆ ನಿಮಾನ್ಸ್ಗೆ ಹೋಗಿ ಅಲ್ಲಿ ಅವರು ಸ್ವಲ್ಪ ನೋಡಿದ ತಕ್ಷಣ ಇದು ಏನೋ ಬ್ಲಡ್ ಕೋಮಾದಲ್ಲಿದ್ದಾರೆ, ಆಪರೇಷನ್ ಮಾಡೋದಕ್ಕೂ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಮತ್ತೆ ಇದಾಯ್ತು ಸರ್. ಓಕೆ, ಈಗ ಕುಟುಂಬದವರೆಲ್ಲ ಏನ್ ನಿರ್ಧಾರ ಮಾಡಿದಿರಿ? ಏನ್ ನಿರ್ಧಾರ ಮಾಡಕ್ಕೂ ಏನಿದೆ ಸರ್, ಏನ್ ಅವರು ಡೆತ್ ಆಯ್ತಾರಲ್ಲ, ಡೆತ್ ಆದ್ರು ನಾವ್ ಇನ್ನೇನು ಹೇಳಕ್ಕು ಇನ್ನೇನು ಇಲ್ಲ ಸರ್. ಅದೇ ಅದೇ, ಅವ್ರ ಪಾಡ್ಗ ಅವ್ರದ್ದಾಯ್ತು, ಇವ್ರ ಪಾಡ್ಗ ಇವ್ರದ್ದಾಯ್ತು, ಯಾವ್ದೇ ಒಂದು ಇದಿಲ್ಲ. ಈಗ ಅಂತ್ಯಕ್ರಿಯೆ ಎಲ್ಲ ಆಯ್ತರ? ಅಂತ್ಯಕ್ರಿಯೆ ಇವಾಗ ಒಂದು ಒಂದು ಹಾಫ್ ಅವನ್ ಅವರ್ ಆಯ್ತು, ಇಲ್ಲೇ ಇದ್ದೀವಿ. ದೇಹದಾನ ಎಲ್ಲ ಮಾಡಿದಿರಿ ಅಂತ ಕೇಳ್ಪಟ್ವಿ, ದೇಹದಾನ ಎಲ್ಲ ಎಲ್ಲ ಅಂಗಗಳೆಲ್ಲ ಕೊಟ್ಟಿದ್ವಿ. ಸಾವಿನಲ್ಲಿ ಕೂಡ ಸಾರ್ಥಕತೆ, ಈ ರೀತಿ ಆಗ್ಬಾರ್ದಾಗಿತ್ತು ನಾಗರಾಜ್ ಅವರು. ಏನು ಅಂದ್ರೆ ಆರೋಗ್ಯ ಸಮಸ್ಯೆ ಏನು ಇಲ್ಲ ಅಂತ ಅಂದಾಗ್ಲೂ ಕೂಡ ಒಪ್ಪೋದಕ್ಕೆ ಬಹಳ ಕಷ್ಟ ಇದನ್ನ. ಹೌದು ಹೌದು ಸರ್, ಹೌದು. ಚೆನ್ನಾಗೇ ಇದ್ದ ಹುಡುಗಿ, ತುಂಬಾ ಚೆನ್ನಾಗಿದ್ಲು, ಆರೋಗ್ಯ ಚೆನ್ನಾಗಿತ್ತು, ಒಳ್ಳೆಯ ಹುಡುಗಿ, ತರ ತೊಂದರೆ ಆಗಿದೆ, ತುಂಬಾರದಂತ ಕಷ್ಟ, ತುಂಬಾರದಂತ ನಷ್ಟ ನಮ್ಗೆ. ನಿಜ 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 ಸರ್, ನಿಜ ಸರ್. ನಮಸ್ಕಾರ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ನಿಮಗೆ ಆ ದುಃಖನ ಭರಿಸೋ ಶಕ್ತಿ ಕೊಡಲಿ ದೇವರು ಸರ್. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಅವರ ಚಿಕ್ಕಪ್ಪ ನಿಜ, ಕೈ ಮೇಲೆ ಹೆಗಲ ಮೇಲೆ ಆಡಿಸಿ ಬೆಳೆಸಿದಂತಹ ಕೂಸು ಇದ್ದಕ್ಕಿದ್ದ ಹಾಗೆ ಮದುವೆ ಸಂದರ್ಭದಲ್ಲಿ ಇದೆಲ್ಲರಿಗೂ ಕೂಡ ನೋಡಿ, ಹಿಂಗೆ ವಿಧಿ ಅನ್ನೋವಂಥದ್ದು, ವಿಧಿ ಆಟ ಆಡ್ತಾ ಅಥವಾ ಇದೇನು ಅಂತಲೇ ಹೇಳೋಕ್ಕಾಗಲ್ಲ. ಯಾರನ್ನು ದೂಷಣೆ ಮಾಡೋದೀಗ, ಇದಕ್ಕೆ ಬದುಕಿ ಬಾಳಬೇಕಾದಂಥ ಸಂದರ್ಭದಲ್ಲಿ, ಮದುವೆ ಸಂದರ್ಭದಲ್ಲಿ ಜೀವನದ ಒಂದು ಹೆಣ್ಣಿನ ಜೀವನದ ಬಹಳ ಪ್ರಮುಖವಾದಂತಹ ಘಟ್ಟ, ಮತ್ತೊಂದು ಮನೆಗೆ ಬೆಳಕಾಗಿ ಹೋಗುವಂಥ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ಒಂದು ದುಃಖದ ಕಾರ್ಮೋಡವನ್ನು ಹರಿಸ್ಬಿಟ್ರಲ್ಲ, ಯಾಕೆ ಇದು? ಯಾರನ್ನು ದೂಷಣೆ ಮಾಡಬೇಕು? ಆರೋಗ್ಯ ಚೆನ್ನಾಗಿತ್ತು, ಎಮ್ ಎಸ್ ಸಿ ಮಾಡ್ತಾಯಿದ್ರು, ಎಮ್ ಎಸ್ ಸಿ ಬಿ ಎಡ್ ಟೀಚರ್ ಕೂಡ ಆಗಿದ್ರು ಅವರು, ಇನ್ನೂ ಕಲಿಬೇಕು ಅನ್ನೋಂಥ ಆಸಕ್ತಿ ಇತ್ತು, ಇತ್ತು, ಮದುವೆ ಸೆಟ್ ಆಯಿತು, ಒಳ್ಳೆ ಒಂದು ಒಳ್ಳೆ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಬೇಕಾದ್ರೆ
ಯಾಕೆ ಈ ರೀತಿ ಆಯಿತು ಅನ್ನೋದೇ ಪ್ರಶ್ನೆ. ಯಾರನ್ನ ಪ್ರಶ್ನೆ ಮಾಡೋದು ಇದಕ್ಕೆ? ದಯವಿಟ್ಟು ಯಾರಿಗೂ ಈ ರೀತಿ ಆಗಬಾರದು. ನಿಮ್ಮೆಲ್ಲರ, ನಮ್ಮ ಅಮೋಘ್ ಟಿವಿ ವೀಕ್ಷಕರೆಲ್ಲರ ಯಶಸ್ಸು ಅವರ ಮನೆಯವರಿಗಿರಲಿ, ಆ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ನಾವು ಕೂಡ ಪ್ರಾರ್ಥಿಸ್ತೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.